干净，干净，ಎಲ್ಲಿ ಹೋಗ್ತಿದ್ಯ ಬಿಸಿಲಲ್ಲಿ? ನಿನ್ನೆ ಕೇಳ್ತಾ ಇರೋದು ಎಲ್ಲಿ ಹೋಗ್ತಿದ್ಯ? ಗೊತ್ತಿಲ್ಲ ಭಾವ. ಗೊತ್ತಿಲ್ಲ ಅಂದ್ರೆ ಏನರ್ಥ? ನಿನ್ಗೇನು ಗೊತ್ತು ಗುರಿ ಇಲ್ವಾ? ಎಲ್ಲಿಗಾದ್ರೂ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನೋ ಅದೇ ನನ್ನ ಗುರಿ. ಅಷ್ಟು ತಲೆ ಕೆಟ್ಕೊಳ್ತಾರ ಮಾತಾಡ್ತಿದ್ದಾಳೆ. ಮನೆಯಿಂದ ಆಚೆ ಹಾಕಿದಾರ? ನಡಿ ಮನೆಗೆ. ನಾನು ಬರಲ್ಲ ಬಾಬ, ನಾನು ಹೋಗ್ತೀನಿ. ಹೋಗ್ತೀನಿ ಅಂದ್ರೆ ಎಲ್ಲಿಗೆ ಹೋಗ್ತೀಯ? ಏನಾಯ್ತು? ನಮ್ಮಅಮ್ಮ ಏನಾರಂದ್ರ? ಇಲ್ಲ ಬಾಬ, ಯಾರು ಏನು ಅನ್ಲಿಲ್ಲ. ನಂಗೆ ಹೋಗ್ಬೇಕು ಅನ್ನಿಸ್ತಿದ್ದೆ, ಹೋಗ್ತೀನಿ. ಅದೇ ಎಲ್ಲಿಗೆ? ನಿಮ್ಮ ಅಮ್ಮನ ಮನೆಗೆ ಹೋಗ್ತಿದ್ಯಾ? ಅಲ್ಲ, ಬೇರೆ ಎಲ್ಲಿಗಾದ್ರೂ ಹೋಗ್ತೀನಿ. ಬೇರೆ ಎಲ್ಲಿಗಾದ್ರೂ ಅಂದ್ರೆ? ಕಾರತ್ತೋ. ಇಲ್ಲ ಬಾಬ, ನನ್ನನ್ನು ಬಲವಂತ ಮಾಡಬೇಡಿ, ನಾನು ಹೋಗ್ತೀನಿ. ನೀನು ಎಲ್ಲಿ ಹೋಗ್ಬೇಕು ಅಂತಿದ್ಯೋ ಹೇಳ, ಅಲ್ಲಿ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲ ಬಾಬ, ನಾನು ಹೋಗ್ತೀನಿ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಿನ್ಗೇನು ಬುದ್ಧಿ ಗಿದ್ದಿ ಕೆಟ್ಟಿದ್ಯಾ ಅಥವಾ ಹುಚ್ಚಿಡ್ದಿದ್ಯಾ? ಏನಾಗಿದೆ ನಿನಗೆ? ಮನೇಲಿ ಏನೋ ರಾದ್ದಾಂತ ನಡೆದಿದೆ, ಮನೆಯಿಂದ ಆಚೆ ಹೋಗು ಅಂತಿರ್ತಾರೆ. ತಡೆಯೋರು ಯಾರು ಇಲ್ಲ ಮನೆಯಲ್ಲಿ. ಪಾಪ, ಇವಳಿಲ್ಲ ಅಂದಿದ್ರೆ ನಾನು ಸ್ಟೇಷನಿಂದ ಹೊರಗೆ ಬರೋಕ್ಕಾಗ್ತಾನೆ ಇರಲಿಲ್ಲ. ಇನ್ನೂ ಜೈಲಲ್ಲೇ ಇರಬೇಕಾಗಿತ್ತು. ಇಲ್ಲ, ಇದಕ್ಕೆಲ್ಲ ಒಂದು ದಾರಿ ಹುಡುಕ್ಲೇಬೇಕು. ಬಾಬಾ, ಬಾಬಾ, ನಾನು ಬರಲ್ಲ ಬಾಬಾ, ನಾನು ಬರಲ್ಲ. ನನ್ನ ಮಾತು ಕೇಳಿ ಬಾಬಾ. ಕಾರ್ ಹತ್ತು ಅಂದೆ ಬಾಬಾ. ನನಗೆ ಸಿಟ್ಟು ಬಂದ್ರೆ ನಾನು ಒಳ್ಳೆ ಮನುಷ್ಯ ಅಲ್ಲ, ಹತ್ತು ಕಾರ. ಮೊದ್ಲಾವತ್ತಾರು ಈ ಥರ ಆಗಿತ್ತ? ಇಲ್ಲ ಡಾಕ್ಟ್ರೆ, ಇದೇ ಮೊದಲನೇ ಸಲ. ಯಾವತ್ತೂ ಈ ಥರ ಆಗಿರಲಿಲ್ಲ, ಆರೋಗ್ಯವಾಗೇ ಇದ್ಲು. ಐಸಿ ಇದ್ದಕ್ಕಿದ್ದಾಗ ತಲೆ ಸುತ್ತ ಬಂದು ಬಿದ್ದರು ಅಂತೀರಿ. ಬಿ ಪಿ ನಾರ್ಮಲ್ ಆಗೇ ಇದೆ ಅಂದರೆ ಏನೋ ನೋಡಿ ಹೆದರ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಇರ್ಬೋದು, ಹೊರಗಡೆ ಇದ್ಲು, ಏನೋ ನೋಡಿ ಗಾಬರಿಯಾಗಿ ಓಡ್ ಬಂದ್ಲು. ಡಾಕ್ಟ್ರೆ, ಯಾವುದಾದ್ರೂ ಕೆಟ್ಟ ಗಾಳಿ ಸೋಕೊಂಡಿರ್ಬೋದಾ? ನಾನ್ಸೆನ್ಸ್, ಗಾಳಿನೂ ಇಲ್ಲ ಏನೂ ಇಲ್ಲ, ಏನನ್ನೋ ನೋಡಿ ಹೆದರ್ಕೊಂಡಿದ್ದಾರೆ ಅದಕ್ಕೆ ಹೀಗಾಗಿದೆ. ಹಾಂ, ಇವರೊಬ್ಬರನ್ನೇ ಬಿಡಬೇಡಿ.
ಇವರು ಸಂಪೂರ್ಣವಾಗಿ ಗುಣ ಆಗೋ ತನಕ ಯಾರಾದರೂ ಇವ್ರ ಜೊತೆ ಇರಲೇಬೇಕು. ಡಾಕ್ಟ್ರೆ, ಏನು ಗಾಬರಿ ಇಲ್ಲ ತಾನೆ? ನಿಮ್ಗ್ಯಾಕ್ರಿ ಗಾಬರಿ? ಗಾಬರಿ ಆಗಿರೋದು ಇವ್ರಿಗೆ, ಅದಕ್ಕೆ ಹೀಗಾಗಿದೆ. ಹಾಂ, ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಾರೆ ತಾನೆ? ಈಗಿನ ಕಾಲದ ಹೆಣ್ಮಕ್ಳು ಡಯಟು ಮಣ್ಣು ಮಸಿ ಅಂತ ಹೇಳಿ ಉಪವಾಸ ಇರ್ತಾರೆ, ಆಗ್ಲೂ ಈ ರೀತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೇನು ಕೊರತೆ ಇಲ್ಲ ಡಾಕ್ಟ್ರೆ. ಟೈಮ್ ಟೈಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಚೆನ್ನಾಗಿ ಮಾಡಿಸ್ಕೊಂಡು ತಿಂತಾ ಇತ್ತು. ಹಾಗೇನು ಇಲ್ಲ ಡಾಕ್ಟ್ರೆ, ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ತಿನ್ನೋಳು. ಮೊದಲಿಂದನೂ ಸ್ವಲ್ಪ ಊಟ ಕಡಿಮೆನೇ ಅವಳು. ಜ್ಯೂಸು ಐಸ್ ಕ್ರೀಮ್ ಅಂದರೆ ಜಾಸ್ತಿ ಇಷ್ಟಪಡೋಳು. ಸರಿ ಸರಿ, ಸಂಜೆ ನಮಗೆ ಫೋನ್ ಮಾಡಿ, ಇವ್ರ ಕಂಡೀಷನ್ ಹೇಗಿದೆ ಅಂತ ನಿಮಗೆ ತಿಳಿಸಿ. ಡಾಕ್ಟ್ರೆ, ಏನಾದರೂ ಔಷಧಿ ತರಬೇಕಾ? ಮತ್ತೆ ಔಷಧಿಯಿಂದಲೇ ಏನೂ ಆಗಲ್ಲ, ನಾನು ಕೆಲವು ಮೆಡಿಸಿನ್ಸ್ ಬರ್ಕೊಡ್ತೀನಿ, ತಗೊಂಬಂದು ಕೊಡಿ. ಹ್ಞೂ. ಏನಾಯ್ತಮ್ಮ, ಯಾಕೆಲ್ಲ ಇಲ್ಲಿ ಸೇರಿದ್ದೀರಿ? ಐಶ್ವರ್ಯಂಗೆ ಮೈ ಹುಷಾರಿಲ್ಲ ಕಣೋ, ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತ ಬಂದು ಬಿದ್ಬಿಟ್ಲು, ಅದಕ್ಕೆ ಡಾಕ್ಟ್ರು ಬಂದಿದ್ದಾರೆ. ಕಾಂತಿ, ನೀ ಬಂದಿದ್ದು ಒಳ್ಳೇದಾಯ್ತು. ಡಾಕ್ಟ್ರ್ ಹೇಳಿದ್ದಾರೆ ಐಶ್ವರ್ಯನ ಜೊತೆ ಯಾರಾದರೂ ಇರಬೇಕು ಅಂತ. ನಿಂದೇನಾದ್ರು ಕೆಲಸ ಇದ್ರೆ ಮುಗಿಸ್ಕೊಂಡು ಬಂದು ಐಶ್ವರ್ಯನ ಜೊತೆ ಇರು, ಹೋಗು. ನೀವೇನು ಯೋಚನೆ ಮಾಡಬೇಡಿ, ಕಾಂತಿ ಇರ್ತಾಳೆ, ಐಶ್ವರ್ಯಂಗೆ ಅವಳು ಹೊಂದಿಕೆ ಆಗ್ತಾಳೆ. ಅಲ್ಲಮ್ಮ, ನೀನ್ ಸುಮ್ಮನೆ ಇರೋ, ಹೋಗಿ ಔಷಧಿ ತಗೊಂಬ. ಅವಳು ಬೇಡ ಇವಳು ಬೇಡ ಅಂದ್ರೆ ಹೇಗೋ? ಅವಳ ಜೊತೆ ಯಾರು ಇರ್ತಾರೆ? ಗಂಗಾ ಇರಕ್ಕಾಗತ್ತಾ? ಗಂಗನ ಮಗನ್ಗೆ ಪರೀಕ್ಷೆ, ಕಾಂತಿನೇ ಇರ್ಲಿ ಬಿಡು. ಜೀವನನೇ ಹಾಳು ಮಾಡಿಬಿಟ್ಲು. ಯಾಕೋ ಪದೇ ಪದೇ ಅದೇ ನೆನಪು, ಅದೇ ಹಿಂಸೆ, ಅದೇ ಕಾಟ, ಸಾಕಾಗಿದೆ ನನಗೆ. ಇನ್ನು ಅವಳಿಗೋಸ್ಕರ ಅನುಕಂಪ ಇಟ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವಳು ನನ್ನ ಹೆಂಡತಿ ಜೊತೆ ಇರಲೇಬಾರ್ದು. ಈಗಲೇ ಅವಳು ನೆಪ್ಸಿ ಆಚೆ ಕಳಿಸ್ತೀನಿ.
ಆನೆ ಗೆಟ್ಟವಳು ಹೀಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಈಗ ಇವಳು ನೆಪ್ಸಿದ್ರೆ ಐಶ್ವರ್ಯಂಗು ಹೆಚ್ಚಾಗುತ್ತೆ. ಅವಳು ಮೊದಲೇ ಆರೋಗ್ಯ ಬೇರೆ ಸರಿ ಇಲ್ಲ. ಅವಳನ್ನ ಬೆಳಗ್ಗೆ ವಿಚಾರಿಸ್ಕೊಳ್ತೀನಿ. ಬೇಡಿ, ಮನೆ ಹತ್ರ ಯಾಕೋ ಬಂದೆ? ನಾಳೆ ಶಾಲೆ ಹತ್ರ ನಾನೇ ಬರ್ತಿದ್ನಲ್ಲ. ಅಂದ್ರೆ ಹುಷಾರ, ದುಡ್ಡು ಬೇಕು. ಕುಡ್ಕೊಂಡು ಬೇರೆ ಬಂದಿದ್ಯಾ? ಸರಿ ಸರಿ, ನಾಳೆ ಶಾಲೆ ಹತ್ರ ನಾ ಬರ್ತೀನಿ. ಹೋಗು. ಏಯ್, ಅಮೌಂಟ್ ಬೇಕು. ಏನ್ರ ನಾಶ್ವಾಸ ಸೇರಿಸ್ಬೇಕು, ಊರು ಹೋಗ್ಬೇಕು. ಸರಿ, ಹಿತ್ಲಕ್ಕೆ ಬಾ, ಹೋಗು. ಬೇಗ ತಂದಿ ದುಡ್ಡು. ಏನಾಯ್ತು ರೇಣುಕಮ್ಮ, ಜೋರ್ಜರಾಗಿ ಮಾತಾಡ್ತಾ ಇದ್ರೆ ಯಾರಿಗೆ ಹೋಯ್ತಾ ಇದ್ರಿ? ಅದೇ ಆ ಪೀಡೆ ಬಂದಿದೆ ದುಡ್ಡು ತಗೊಂಡೋಗೋದಕ್ಕೆ. ಯಾರು? ನಾವೊಂದು ಕೆಲಸ ಹೇಳಿದ್ವಲ್ಲ, ಕೆಲಸ ಮುಗೀತು, ಅದಕ್ಕೆ ದುಡ್ಡು ತಗೊಂಡೋಗಕ್ಕೆ ಬಂದಿದ್ದಾನೆ. ಓ, ಗೋವಿಂದನಾ? ಹ್ಞೂ, ಅವನೇ. ಅದು ನಮ್ಮ ಕೆಲಸದವನ ಹೆಂಡತಿಗೆ ಮೈ ಹುಷಾರಿಲ್ವಂತೆ, ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಬಂದಿದ್ದಾನೆ, ಕೊಟ್ಟು ಬರ್ತೀನಿ. ಕಿತಾಪತಿ ಮಾಡ್ತಿದ್ದಾರಲ್ಲ, ಏನಿರ್ಬೋದು? ಏನಾದರೂ ಮಾಡ್ಕೊಳ್ಳಿ, ನನಗೇನಂತ ಯಾರಿಗಾನ ಗೊತ್ತಾದ್ರೆ ನಿಮ್ ಕೈ ಕಾಲು ಮುಡ್ತಾ ಬಿಡ್ತೀನಿ. ಗೊತ್ತಾಯ್ತಾ? ಗೊತ್ತಾಯ್ತು. ನಡಿ ನಡಿ. ಸಂತೆ ಕಟ್ರೆ ರೇಣುಕಮ್ಮ, ಹೆಂಡ್ರು ವಿಷಯವಾದ ತಕ್ಷಣ ಯಾಮಾರ್ಬಿಟ್ರು. ಹೆಂಡ್ರ ಅಂತ ಹೆಂಡ್ರು ಮದುವೆನೇ ಆಗಿಲ್ಲ ಹೆಂಡ್ರ ಅಂತ. ಯಾರದು? ಯಾವನವನ? ಕರ್ಣನ ಮಕ್ಕಳು. ದುಡ್ಡು ಕಿತ್ಕೊಂಡ್ಬೇಕ? ನಿಂತ್ಕೋ. ಮನೆಗೆ ನುಗ್ಗಿ ಕಳ್ಳತನ ಮಾಡುತ್ತೆ ಧೈರ್ಯ ಬಂತು. ಏ ಸ್ವಾಮಿ, ನಾನಕ್ಕೆ ಕಳ್ಳತನ ಮಾಡಬೇಕು? ಇಂದು ಇಷ್ಟೊತ್ತಲ್ಲಿ ಎಲ್ಲರೂ ಮಲಗಿರುವಾಗ ಏನೋ ಗಲಾಟೆ ಆಗ್ತಿದೆಯಲ್ಲ, ಗೋವಿಂದ ಅಲ್ವಾ? ಇಷ್ಟೊತ್ತಲ್ಲಿ ಪುಟ್ಟಣ್ಣ ಅವನ ಹತ್ರ ಏನು ಮಾತಾಡ್ತಿದ್ದಾನೆ? ಕಳ್ಳ ಅಲ್ಲ ಕಣ್ರೆ. ಯಾಕೆ ಬಂದಿದೆ ಇಷ್ಟೊತ್ತ ಇಲ್ಲಿಗೆ? ಅದೇ ನೀವು ಬೇಕಾಗಿಲ್ಲ, ಹೋಗ್ರೆ. ಸ್ವಾಮಿ, ಯಾವುದಾಯ್ತು? ಕೊಟ್ಬಿಡಿ ಸ್ವಾಮಿ. ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಬಂದಿದ್ದೆ ಬೊಗಳು? ಅದು ಬೊಗಳು ಅದು ಸುಮ್ಮನೆ ಬಂದಿದ್ದೆ. ಸುಮ್ಮನೆ ಇಷ್ಟೊತ್ತಲ್ಲಿ ಇಲ್ಲಿ ನಿಮ್ಗೇನು ಕೆಲಸ? ಯಾಕೆ ಬಂದಿದ್ದೆ? ಅದು ಬೊಗಳು
ಅಮ್ಮವ್ರು ಬರ ಕೇಳಿದ್ರು. ಯಾವ ಯಾವ ಅಮ್ಮವರು? ರೇಣುಕಮ್ಮನವರು. ಇವ್ರು ಯಾಕೆ ನೀನು ಇಷ್ಟೊತ್ತಲ್ಲಿ ಇಲ್ಲಿಗೆ ಬರೋದು ಕೇಳಿದ್ರು? ಅವರು ಅವರು ದುಡ್ಡು ಕೊಡೋದಕ್ಕಿತ್ತು. ಏನು ತುಂಬ ದುಡ್ಡು ಕೊಡ್ಬೇಕಾಗಿತ್ತು? ಏನು ವಿಷಯ? ಏನು ನಿನ್ನ ವ್ಯವಹಾರ? ನಾನು ಶಾಲೆಯಲ್ಲಿ ಗುಮಾಸ್ತ, ಅದಕ್ಕೆ. ನಮ್ಮ ಶಾಲೆಯಲ್ಲಿ ಗುಮಾಸ್ತಾನ? ನಾನೇ ನೋಡಿಲ್ವಲ್ಲ ನಿನ್ನ. ಯಾವತ್ತಿಂದ ಕೆಲಸ ಮಾಡ್ತಿದ್ಯಾ ಸ್ವಾಮಿ? ಬಿಟ್ಟೆ, ಓದೋಗ್ತೀನಿ. ಶಾಲೆಯಲ್ಲಿ ಗುಮಾಸ್ತ ಅಂದ್ರೆ ಶಾಲೆಯಲ್ಲಿ ಹಗಲು ಹೊತ್ತಲ್ಲಿ ಕೆಲಸ ಇರಬೇಕು. ರಾತ್ರಿ ಹೊತ್ತಲ್ಲಿ ನಮ್ಮ ಮನೆ ಹತ್ರ ನಿನಗೇನು ಕೆಲಸ? ಜಾಬ್ ಹೋಗಳು ಹೋಗಳು. ಹೇಳ್ತೀನಿ ಸ್ವಾಮಿ, ಬಿಟ್ಬಿಡಿ. ಹೋಗಳ ಬಿಟ್ಬಿಡಿ, ಹೇಳ್ತೀನಿ. ಅದು ಕಮ್ಮನವರು ಒಂದು ಕೆಲಸ ಮಾಡಕ್ ಕೇಳಿದ್ರು. ಏನು ಕೆಲಸ ಹೇಳಿದ್ರೆ? ಕೈ ಕಾಲು ಮುರಿದಾಗ್ತೀನಿ ಅಂತ ಹೇಳಿ. ಹೇಳದೇ ಇದ್ರೆ ನಾನು ಪ್ರಾಣ ತೆಗೆದು ಬಿಡ್ತೀನಿ. ಇಲ್ಲ ಹೇಳ್ತೀನಿ, ಹೇಳ್ತೀನಿ. ಮೊನ್ನೆ ಭಾನುವಾರ ಭಾನುವಾರ ರವೀಂದ್ರ ಅಣ್ಣ ಮತ್ತು ಕಾಂತಿ ಅಮ್ಮ ಶಾಲೆಗೆ ಬರ್ತಾರೆ. ಅವ್ರು ಶಾಲೆಗೆ ಬಂದಾವಾಗ ಅವರಿಬ್ರು ಬರ್ತಾರೆ, ಅವರಿಬ್ರು ಬಂದು ಒಳಗಡೆ ಹೋಗ್ತಾರೆ. ಹೋಗಿ ಸ್ವಲ್ಪ ಹೊತ್ತಿಗೆ ನೀನು ಹೊರಗಡೆಯಿಂದ ಲಾಕ್ ಮಾಡಿಬಿಡು. ಇಷ್ಟೊತ್ತಿಗೆ ನನ್ನ ಎರಡನೇ ಮಗ ಮಂಜುನಾಥ ಬಂದುಬಿಡ್ತಾನೆ. ಅವನು ಬಂದು ಅವರಿಬ್ರು ನೋಡ್ತಾನೆ. ಅವ್ರ ದೃಷ್ಟಿಲಿ ಅದು ಬೇರೆ. ಈ ವಿಷಯ ನನ್ನವರಿಗೂ ಗೊತ್ತಿದೆ ಅಂತ ರೇಣುಕಮ್ಮನವರೆಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ಸರಿ ಸ್ವಾಮಿ, ಯಾರಿಗೂ ಹೇಳಲ್ಲ, ಬಿಟ್ಬಿಡಿ. ಹ್ಮ್, ಪಾದಮ ಪದಮ ರೀಗ ಸರಿ ನಿ ಸರಿ ಗಮಾ.